ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಾನು ಜಿಲ್ಲಾ ಅವರು ಮಾತ್ರ ಕಂಪಲ್ಸರಿ ಆಗಿ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಕಂಪಲ್ಸರಿ ಆಗಿ ಅವರು 1000 ಬೆಡ್, ನಮ್ಮ ಸ್ಟೇಡಿಯಮ್ಮು ಖಾಲಿ ಇದೆ, ಮುನ್ಸಿಪಲ್ ಗ್ರೌಂಡು ಇದೆ, ಆಮೇಲೆ ಬೇಕಾದಷ್ಟು ಅಲಂಬೌನ್ ಇದೆ, ಕೆ ಎಸ್ ಆರ್ ಫಂಕ್ಷನ್ ಹಾಲ್ ಇದೆ, ದೊಡ್ಡ ದೊಡ್ಡ ಇದಾವೆ. ಅಲ್ಲಾದರೂ ಕೂಡ ವ್ಯವಸ್ಥೆ ಮಾಡಿ ಬೆಡ್ಸ್ನ ಅಟ್ಲೀಸ್ಟ್ ಪೂರ್ತಿ ಕಡು ಬಡವರಿಗೆ, ಈಗ ಕಾರ್ಪೊರೇಷನ್ ಎಂಪ್ಲಾಯ್ಸ್ಗೆ 60 ಮಂದಿಗೆ ಬಂದಿದೆ. ಈ ನಮ್ಮ ನಾಗರಿಕರಿಗೆ ಹೇಳೋದೇನಂತಂದರೆ, ಅತ್ಯವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬನ್ನಿ, ಇಲ್ಲ ಮನೆಯಲ್ಲೇ ಇರ್ರಿ ಅಂತೇಳಿ ನಾನು ನಿಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಒಂದೆಲ್ಲ ವಿಷಯಗಳನ್ನ ತಮ್ಮ ಹತ್ರ ಹಂಚ್ಕೋಬೇಕು ಅಂತೇಳಿ ನಾನು ಬಂದಿದ್ದೀನಿ. ಹಾಗಾಗಿ ತಮ್ಮೆಲ್ಲರ ಒಂದು ಸಹಕಾರ ಕೂಡ ಇದರಲ್ಲಿ ಬೇಕೇ ಬೇಕು. ವಿಮ್ಸಲ್ಲಿ ಕೆಲವೊಂದು ಚೇಂಜಸ್ ಆದರೆ ಮಾತ್ರ ಇದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಅನ್ನೋದು ಈಗಾಗಲೇ ನಾಗರಿಕರ ಒಂದು ದೂರು ಇದೆ. ಅದನ್ನು ಕೂಡ ನಾನು ಆನಂದ್ ಸಿಂಗ್ ಅವ್ರ ಮಿನಿಸ್ಟರ್ ಗಮನಕ್ಕೆ ತರ್ತೀನಿ, ತಂದು ಸ್ವಲ್ಪ ಚೇಂಜಸ್ ಮಾಡಲೇಬೇಕಾಗುತ್ತೆ. ನಾವು ಪವರ್ಫುಲ್ ಇದ್ದರೂ ಕೂಡ ಇಲ್ಲಿ ಮಾತ್ರ ನಾವಂತೂ ಅವ್ರೇನನ್ನು ನಮಗೆ ಈ ಬೆಡ್ಸ್ ವಿಷಯದಲ್ಲೇ ಆಗಲಿ ಇನ್ನೊಂದು ವಿಷಯದಲ್ಲೇ ಆಗಲಿ ಸಹಾಯ ಮಾಡಲಿಲ್ಲ ಅಂತಂದರೆ ನಾನಂತೂ ಒಂದು ಉಗ್ರ ಹೋರಾಟಕ್ಕಂತೂ ನಿಜ. ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಕೂಡ 50% ಬೆಡ್ಸು ಕೋವಿಡ್ ಸಲುವಾಗಿ ಮೀಸಲಾಗಿ ಇಡಬೇಕು, ಅದು ಜಿಲ್ಲಾ ಆಡಳಿತ ಆದೇಶ ಮಾಡಿ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು. ಅಲ್ಲ, ಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇದನ್ನು, ಕೂಡ ಎಲ್ಲ ಶಾಸಕರು ಕಲಿತು ಇದನ್ನು ಸಾಲ್ವ್ ಮಾಡ್ಕೋಬೇಕು. ಜಿಲ್ಲಾಡಳಿತ ಜಾಸ್ತಿ ಟೆಸ್ಟ್ ಮಾಡ್ತಾ ಇದೀವಿ, ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ, ರೈಟು. ಜಾಸ್ತಿ ಟೆಸ್ಟ್ ಮಾಡಿ ಪಾಸಿಟಿವ್ ಬರ್ತಾ ಇದೆ, ಅವ್ರಿಗೆ ಬೆಡ್ಸಿಲ್ಲ, ಅವರು ಸ್ಪಂದಿಸಬೇಕು. ಸ್ಪಂದಿಸಲಿಲ್ಲ ಅಂತಂದರೆ ಇಲ್ಲಿಂದ ನಾನು ಪಾದಯಾತ್ರೆ ಜಿಂದಾಲ್ವರೆಗೆ ಹೋಗ್ತೀನಿ, ಅಲ್ಲೇ ಕೂತ್ಕೊತೀನಿ, ಅವರು 1000 ಬೆಡ್ ಮಾಡೋವರೆಗೆ ಅಲ್ಲೇ ಇರ್ತೀನಿ. ಒಂದು ನೋಡಿ, ಒಂದೇ ಒಂದು ಹೇಳೋದು, ಜನರು ನನ್ನ ಶಾಸಕರಾಗಿ ಆಯ್ಕೆ ಮಾಡಿ ಆ ಜನರು ನಮ್ಮ ಕಣ್ಣು ಮುಂದೆನೆ ತಿರ್ಕೊಂಡು ಹೋಗ್ತಾ ಇದ್ರೆ ನೋಡ್ಲಿಕ್ಕಂತೂ ಆಗಲ್ಲ, ಮನಸ್ಸಿಗೆ ಭಾಳ ನೋವಾಗ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಈ ಪ್ರೆಸ್ ಮೀಟ್ ಮಾಡಿರೋ ರೀಸನ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನ್ನ ಜನರು ನಮ್ಮ ಮುಂದೆನೆ ಇದಾಗ್ತಾ ಇದ್ರೆ ನೋಡ್ಕೊಳ್ತಾ ಕೂತ್ರೆ ಅದು ಶಾಸಕನಾಗಿ ನಾನು ವಿಫಲ ಆದಂಗೆ ಆಗುತ್ತೆ. ಹಾಗಾಗಿ ನನ್ನ ಒಂದು ಭಾವನೆಯನ್ನು ತಮ್ಮ ಹತ್ರ ವ್ಯಕ್ತ ಮಾಡಿದ್ದೀನಿ, ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸರ್, ನಾನು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಮನವಿ ಮಾಡ್ಕೊತೀನಿ, ನನ್ನ ಪತ್ರದ ಮೂಲಕ ನಾನು ಮನವಿ ಮಾಡ್ಕೊತೀನಿ, ಮತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ನಾನು ಪತ್ರದ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಈ ಎರಡೂ ವಿಧದಲ್ಲಿ ನಾನು ಪ್ರಯತ್ನ ಮಾಡಿ ಆಮೇಲೆ ನಾನು ಒಂದು ಡಿಸಿಷನ್ ತಗೋ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.